ಸೊ ಇಂಧನ ಸಚಿವರು ಹಾಗೂ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡ್ತಾ ಇದ್ದಾರೆ. ಹೊಸ ಮನೆ ಹೊಸ ಬಳಕೆದಾರರ ವಿಚಾರವಾಗಿ ಈ ಸಭೆ ನಡೀತಾ ಇದೆ. ಇಂಧನ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಈಗ ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದಾರೆ. ಹೊಸ ಬಾಡಿಗೆದಾರರಿಗೆ ಪ್ರತ್ಯೇಕ ಪರಿಷ್ಕೃತ ಮಾರ್ಗಸೂಚಿ ಸಾಧ್ಯತೆ ಇದೆ. ಇವತ್ತೇ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಬೀಳುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಅದರ ಜೊತೆಗೆ ಹೆಚ್ಚು ಯೂನಿಟ್ ಅನ್ನ ಬಳಕೆ ಮಾಡಿದವರಿಗೆ ಟ್ಯಾಕ್ಸ್ ಅನ್ನ ಯಾಕೆ ಹಾಕ್ತಾ ಇದ್ದೀರಾ, ಅದರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳು ಈ ನಿಟ್ಟಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು. ಹೇಳಿದ್ದೊಂದು ಮಾಡಿದ್ದೊಂದು, ಇನ್ನೊಂದು ರೀತಿಯಲ್ಲಿ ಅವರನ್ನು ಜನರನ್ನು ನೀವು ಬರೀ ಟ್ಯಾಕ್ಸ್ನಲ್ಲೇ ಎಳಿತಾ ಇದ್ದೀರಾ. ಸೊ ಒಂದು ರೀತಿಯಾಗಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಮೊದಲು ಹೇಳಿದ್ದೇನು, 200 ಯೂನಿಟ್ನ ಒಳಗಡೆಗೆ ಎಲ್ಲವೂ ಕೂಡ ಫ್ರೀ ಅಂತ ಹೇಳಿದ್ರಿ. ಈಗ ಕಂಡೀಷನ್ಸನ್ನು ಹಾಕಿದ್ರಿ, ಅದಕ್ಕೆ ಒಂದಿಷ್ಟು ದುರ್ಬಳಕೆ ಆಗಬಾರ್ದು ಅನ್ನುವಂಥ ಕಂಡೀಷನನ್ನು ಹಾಕ್ಕೊಂಡು ಎಷ್ಟು ಬಳಕೆ ಮಾಡ್ತಾ ಇದ್ರು ಅದರ ಮೇಲೆ ಒಂದು 10 ಯೂನಿಟ್ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದರು, 10% ಅಂತ ಹೇಳಿ. ಈಗ ಅದರ ಮೇಲೆ ಆ 10% ಮೇಲೇನಾದರೂ ಯೂನಿಟ್ ಬಳಕೆ ಮಾಡಿದರೆ ಅದಕ್ಕೆ 9% ಟ್ಯಾಕ್ಸನ್ನು ಹಾಕ್ತಿರಂತೆ. ಇದು ಧೋಖಾ ಅಲ್ವಾ ನಿಮ್ಮದು? ಮೋಸ ಅಲ್ವಾ ನಿಮ್ಮದು? ಅದರ ಜೊತೆಗೆ ಈಗ ಬಿಲ್ ಬೇರೆ ರೇಟ್ ಜಾಸ್ತಿ ಆಗಿದೆ. 1,000 ರೂಪಾಯಿ ಬರೋನಿಗೆ 2,000 ರೂಪಾಯಿ, 500 ರೂಪಾಯಿ ಬರೋನಿಗೆ 1,000 ರೂಪಾಯಿ, 300 ಬರೋನಿಗೆ 600 ರೂಪಾಯಿ. ಎಲ್ಲ ಡಬಲ್ ಡಬಲ್ ಬಿಲ್ಲು. ಯಾಕೆ ಏನು ಯಾವನು ಹೇಳೋನಿಲ್ಲ, ಯಾವನು ಕೇಳೋನಿಲ್ಲ. ಇವು ಯಾವುದು ಕೇಳಬಾರ್ದ ನಿಮ್ಮನ್ನು? ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋದ ಶ್ರೀನಿವಾಸ ದಳವೆ ನನ್ನೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ, ಒಂದು ಕಡೆಗೆ 9% ತೆರಿಗೆಯನ್ನು ಹಾಕ್ತಾ ಇರುವಂಥದ್ದು, ಇವ್ರು ಕೊಟ್ಟಿರುವಂಥ 10% ಮೇಲ್ಗಡೆಗೆ ಯಾರಾದರೂ ಯೂಸ್ ಮಾಡಿದರೆ 9% ತೆರಿಗೆಯನ್ನು ಹಾಕೋದು, ಆಮೇಲೆ ಹೊಸ ಮನೆಗಳಿಗೇನು, ಹೊಸ ಬಾಡಿಗೆ ಮನೆಗೆ ಹೋದಂಥವ್ರ ಕಥೆ ಏನು, ಈಗ ಬಂದಿರುವಂಥ ಬಿಲ್ ಯಾಕೆ ಇಷ್ಟೊಂದು ದುಪ್ಪಟ್ಟಾಗಿದೆ, ಇವು ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇಲ್ವಲ್ಲ, ಯಾಕೆ ಅಂತ ಇವತ್ತೇನಾದರೂ ಉತ್ತರ ಸಿಗಬಹುದಾ? ಅರವಿಂದ್ ಅರುಣ್, ಹೌದು, ಹಿಂದೆ ಗ್ಯಾರಂಟಿಗಳ ಘೋಷಣೆ ಸಂದರ್ಭದಲ್ಲಿ ಹೇಳಿದಂಥದ್ದು ಒಂದು, ಈಗ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡ್ತಿರೋದು ಒಂದು. ಗೃಹ ಜ್ಯೋತಿಯಲ್ಲೇ 200 ಯೂನಿಟ್ ವಿದ್ಯುತ್ ಉಚಿತ ಅಂತ ಹೇಳಿದ ಬಳಿಕ ಅದಾದ ನಂತರ ವಾರ್ಷಿಕ ಸರಾಸರಿಯ 10% ಅಂತ ಮಾತ್ರ ಹೇಳ್ತಿದ್ದಾರೆ. ಇದೆಲ್ಲ ವಿಚಾರವಾಗಿ ಈಗಾಗಲೇ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಂತಿದೆ. ಈ ಒಂದು ನಿಯಮಗಳಲ್ಲಿ, ಮಾರ್ಗಸೂಚಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದರೆ 1-3-4 ಗೊಂದಲಗಳಿತ್ತು. ಬಾಡಿಗೆ ಮನೆಯವರಿಗೆ ಯಾವ ರೀತಿಯಾಗಿ ನಿಯಮಗಳು ಅನ್ವಯ ಆಗುತ್ತೆ ಅನ್ನುವಂಥದ್ದು ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗಿದೆ. ಅದರ ಜೊತೆ ಜೊತೆಗೆ ಹೊಸ ಮನೆಯವರಿಗೆ ಹೋಗುವಂಥವ್ರಿಗೆ ಈ ಯೋಜನೆ ಯಾವ ರೀತಿಯಾಗಿ ಅನ್ವಯ ಆಗುತ್ತೆ ಅನ್ನುವಂಥದ್ದನ್ನು ಇವತ್ತು ಇಂಧನ ಇಲಾಖೆ ಸಚಿವರ ಜೊತೆ ಸಿಎಂ ಅವರು ಸಭೆ ಮಾಡಿದ್ದಾರೆ. ಆದರೆ ಈಗಾಗಲೇ ವಿದ್ಯುತ್ ದರವನ್ನು ಏರಿಕೆ ಮಾಡಿದಿರಬಹುದು, 10% ಮೇಲೆ ವಿದ್ಯುತ್ತನ್ನು ಬಳಸಿ ಮಾಡಿದರೆ ಅದಕ್ಕೆ ಹೆಚ್ಚುವರಿ ಹಣವನ್ನು ಪಾವತಿ ಮಾಡಬೇಕು ಅನ್ನುವಂಥ ನಿಯಮ ಇರೋದು, ಇದ್ಯಾವುದು ಚರ್ಚೆಯಾಗಿಲ್ಲ, ಅದು ಹಾಗೆ ಫಿಕ್ಸ್ ಆಗಿರುತ್ತೆ. ನೀವು ಹೇಳಿದಾಗೆ ಅಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಮೋಸ ಮಾಡಿದೆ ಅಂತ ಹೇಳಬಹುದು. ಗೊಂದಲ ಇದ್ದಂತಹ 2-3 ವಿಚಾರಗಳಾಗಿ ಈಗ ಚರ್ಚೆಗಳಾಗಿದ್ದಾವೆ. ಅಂತಿಮವಾಗಿ ಇನ್ನು ಜಾರ್ಜ್ ಅವರು ಒಳಗಡೆ ಇದ್ದಾರೆ, ಬಹುಶಃ ಅವರು ಹೊರಗಡೆ ಬಂದ ಬಳಿಕ ಯಾವ ನಿರ್ಧಾರವನ್ನ ಬಾಡಿಗೆದಾರರ ವಿಚಾರವಾಗಿ, ಅದೇ ರೀತಿಯಾಗಿ ಹೊಸ ಮನೆಗೆ ಹೋಗುವಂತವರ ವಿಚಾರವಾಗಿ ಇರುವಂತಹ 2-3 ಗೊಂದಲಗಳಿದ್ದಾವೆ, ಅದನ್ನ ಸ್ಪಷ್ಟೀಕರಣ ನೀಡುವಂತಹ ಸಾಧ್ಯತೆ ಇದೆ. ಆದ್ರೆ ಒಂದೊಂದು ಸ್ಪಷ್ಟ, 200 ಯೂನಿಟ್ ಉಚಿತ ಅನ್ನುವಂತಹ ಘೋಷಣೆಯನ್ನ ಹೊರತಾಗಿ ರಾಜ್ಯ ಸರ್ಕಾರ ಮಾರ್ಗಸೂಚಿಗಳನ್ನ ಪ್ರಕಟ ಮಾಡಿದೆ. ಈಗಿರುವಂತಹ ಗೊಂದಲಗಳಿಗೆ ಮಾತ್ರ ರಾಜ್ಯ ಸರ್ಕಾರ ಒಂದಿಷ್ಟು ವಿವರಣೆ ಕೊಡುವಂತಹ ಸಾಧ್ಯತೆ ಇದೆ. ಅದನ್ನ ಹೊರತುಪಡಿಸಿ ಈಗ ಹಾಕಿರುವಂತಹ ಮಾರ್ಗಸೂಚಿಗಳಲ್ಲಿ ಬಹುಶಃ ಯಾವುದೇ ಮಾರ್ಗಸೂಚಿಗಳು ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಆರ್ಥಿಕ ಕ್ರೋಢೀಕರಣ ಅಥವಾ ಆರ್ಥಿಕ ಹೊಡೆತ ಬೀಳುತ್ತೆ ಅನ್ನುವಂಥದ್ದೇ ಪ್ರಮುಖ ಕಾರಣ. ಈಗ ಹೆಚ್ಚಳ ಮಾಡಿರುವಂಥದ್ದು, ಅದು ವಿದ್ಯುತ್ ಆಗಿರಬಹುದು, ಟ್ಯಾಕ್ಸ್ ಆಗಿರಬಹುದು, ಫಿಕ್ಸ್ಡ್ ರೇಟ್ ಆಗಿರಬಹುದು, ಇದೆಲ್ಲವೂ ಜಾಸ್ತಿ ಮಾಡಿರುವಂಥದ್ದು. ಏನು ದುಡ್ಡು ಹೋಗ್ತಿದೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು, ಅದನ್ನ ಮ್ಯಾಚ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಪ್ರಕ್ರಿಯೆಗಳನ್ನ ರಾಜ್ಯ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅರುಣ್. ಓಕೆ.